ಅಡಿಕೆ ಮರದ ತೂಗು ಸೇತುವೆ ದಾರಿಯಾಗಿದ್ದ ಕಡಬ ತಾಲೂಕಿನ ಬಿಳಿನೆಲೆ ಗ್ರಾಮದ ಜನರಿಗೆ ಸದ್ಯ ಸೇತುವೆ ನಿರ್ಮಾಣದ ಭರವಸೆ ಸಿಕ್ಕಿದೆ. ಬಿಳಿನೆಲೆ ಗ್ರಾಮದ ಉತ್ಮಯ ಎಂಬಲ್ಲಿ ಹರಿಯುವ ಭಾಗ್ಯ ಹೊಳೆಗೆ ಸೇತುವೆಯೇ ಇಲ್ಲ. ಇಲ್ಲಿ ಸೇತುವೆ ನಿರ್ಮಾಣ ಮಾಡಿ ಅಂತ ಜನರು ಕಳೆದ ಹಲವು ವರ್ಷಗಳಿಂದ ಆಗ್ರಹಿಸಿದ್ರು. ಈವರೆಗೂ ಸೇತುವೆ ಭಾಗ್ಯ ಮಾತ್ರ ಸಿಕ್ಕಿರಲಿಲ್ಲ. ಇಲ್ಲಿನ ಜನರು ಭಾಗ್ಯ ಹೊಳೆ ದಾಟಲು ಅಡಿಕೆ ಮರದ ಸೇತುವೆಯನ್ನೇ ಅವಲಂಬಿಸಿದ್ರು. ಸ್ವಲ್ಪ ಆಯ ತಪ್ಪಿದ್ರೂ ನದಿಗೆ ಬೀಳಬೇಕಾದ ಅಪಾಯ ಇದೆ. ಆದ್ರೆ ಈ ತಾತ್ಕಾಲಿಕ ಸೇತುವೆಯ ಮೂಲಕವೇ ಮಕ್ಕಳು ಹಿರಿಯರು ಅತ್ತಿಂದಿತ್ತ ಓಡಾಟ ಮಾಡ್ತಾ ಇದ್ರು. ಬಿಳಿನೆಲೆ ಗ್ರಾಮದಲ್ಲಿ ಸಿಗುವ ಈ ಭಾಗ್ಯ ಹೊಳೆ ದಾಟಿ ಪುತ್ತಿಲಬೈಲು ಎಂಬ ಊರಿದೆ. ಈ ಊರಿನ ಜನತೆ ಪ್ರತಿ ವರ್ಷ ತಾವೇ ಹಣ ಹೊಂದಿಸಿ ಅಡಿಕೆ ಮರದ ಸೇತುವೆಯನ್ನ ನಿರ್ಮಾಣ ಮಾಡ್ತಾರೆ. 40ಕ್ಕೂ ಹೆಚ್ಚು ಕುಟುಂಬಗಳು ಹಣ ಹೊಂದಿಸಿ ಸುಮಾರು 20,000 ರೂಪಾಯಿ ವೆಚ್ಚದಲ್ಲಿ ಅಡಿಕೆ ಮರದ ಸೇತುವೆಯನ್ನ ನಿರ್ಮಾಣ ಮಾಡ್ತಾರೆ. ಸೇತುವೆಗೆ ಬಳಸಿದ ಅಡಿಕೆ ಮರದ ಎರಡೂ ಭಾಗಗಳಿಗೆ ಕಬ್ಬಿಣದ ರೋಪ್ ಅಳವಡಿಸಿ ತೂಗು ಸೇತುವೆಯನ್ನ ನಿರ್ಮಿಸುತ್ತಾರೆ. ಇನ್ನು ಈ ಭಾಗದಲ್ಲಿ ವರ್ಷದ 3 ತಿಂಗಳು ಮಾತ್ರ ವಾಹನ ಸಂಚಾರವಿರುತ್ತೆ. ಬೇಸಿಗೆಯ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ಸೇತುವೆ ನಿರ್ಮಿಸಿದ ಭಾಗದಿಂದ ಸುಮಾರು 100 ಮೀಟರ್ ದೂರದಲ್ಲಿ ಭಾಗ್ಯ ಹೊಳೆಯಲ್ಲಿ ನೀರಿನ ಹರಿವು ಕಡಿಮೆಯಾದಾಗ ಮಾತ್ರ ವಾಹನ ದಾಟಿಸಲು ಸಾಧ್ಯವಿದೆ. ಈ ಭಾಗದಲ್ಲಿ ಸರ್ವ ಋತು ಸೇತುವೆಯನ್ನ ನಿರ್ಮಾಣ ಮಾಡಿ ಅಂತ ಕಳೆದ 1 ದಶಕದಿಂದ ಇಲ್ಲಿನ ಜನರು ಆಗ್ರಹಿಸುತ್ತಲೇ ಬಂದಿದ್ದಾರೆ. ಆದ್ರೆ ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇವರ ಸಂಕಷ್ಟಕ್ಕೆ ಸ್ಪಂದನೆ ಮಾತ್ರ ನೀಡಿರಲಿಲ್ಲ. ಅಪಾಯದ ಸೇತುವೆಯ ವರದಿಯನ್ನ ಬಹುತೇಕ ಎಲ್ಲಾ ಮಾಧ್ಯಮಗಳಲ್ಲಿ ಪ್ರಕಟ ಮಾಡಲಾಗಿತ್ತು. ಇದಾದ ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಯುಟಿ ಖಾದರ್ ರವರು ಲೋಕೋಪಯೋಗಿ ಸಚಿವರಿಗೆ ಸೇತುವೆಯ ನಿರ್ಮಾಣ ಮಾಡುವಂತೆ ಪತ್ರವನ್ನ ಬರೆದು ಒತ್ತಾಯ ಮಾಡಿದ್ರು. ಇದೀಗ ಇದರ ಮುನ್ನಡೆ ಎಂಬಂತೆ ಸುಳ್ಯ ಶಾಸಕ ಎಸ್ ಅಂಗಾರ ಶಾಲಾ ಸಂಪರ್ಕ ಸೇತುವೆ ಅನುದಾನದ ಅಡಿಯಲ್ಲಿ ಸೇತುವೆ ನಿರ್ಮಾಣದ ಕಾಮಗಾರಿಯ ಗುದ್ದಲಿ ಪೂಜೆಯನ್ನ ಮಾಡಿದ್ದು ಬೇಗನೆ ಕಾಮಗಾರಿ ಮುಗಿಸುವ ಭರವಸೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಸದ್ಯ ಸ್ಥಳೀಯ ನಿವಾಸಿಗಳು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಈ ಭಾಗಗಳಿಗೆ ಸಂಬಂಧಪಟ್ಟಾಗೆ ಸುಮಾರು 9 ಕಾಲು ಸೇತುವೆಗಳನ್ನು ನಾವು ಈ ಬಾರಿಯ ಒಂದು ಯೋಜನೆಯಲ್ಲಿ ನಾವು ಮಾಡುವಂಥ ಕೆಲಸಗಳಾಗಿದೆ. ಇನ್ನು ಈಗ 3 ಕಾಮಗಾರಿ ಆಗಬೇಕು ಉದುಮ, ಇನ್ನು 500 ಗ್ರಾಮದ 2 ಸೇತುವೆಗಳು ಆ ಒಂದು ಯೋಜನೆಯಲ್ಲಿ ಮಂಜೂರ ಪ್ರಾರಂಭ ಆಗಬೇಕಾಗಿದೆ. ಇನ್ನು ಉಳಿದಂಥ 2 ಕಾಮಗಾರಿಗಳು ಮಾತ್ರ ಇವತ್ತು ಕೆಲಸ ಪ್ರಾರಂಭ ಆಗಬೇಕಾಗಿದೆ. ಬಾಕಿ ಎಲ್ಲ ಕಾಮಗಾರಿಗಳು ಕೂಡ ಶಾಲಾ ಸೇತುವೆಗಳ ಸಂಪರ್ಕ ಸೇತುವೆಗಳ ಯೋಜನೆ ಅಡಿಯಲ್ಲಿ ಇವತ್ತು ಪೂರ್ತಿಗೊಂಡು ಇವತ್ತು ಆ ಯೋಜನೆಯಲ್ಲಿ ಆ ಭಾಗದ ಜನಗಳ ಒಂದು ಮೂಲಭೂತ ಅವಶ್ಯಕತೆಗಳಿದ ಅದನ್ನು ಕೂಡ ಇವತ್ತು ಪೂರ್ತಿಯಾಗುವ ಒಂದು ಹಂತಕ್ಕೆ